ಇನ್ನು ಲೋಕಸಭೆಯ ಚುನಾವಣೆಯ ಮತದಾನದ ಜೊತೆ ಜೊತೆಗೆ ಒಂದು ನಾಲ್ಕು ರಾಜ್ಯಗಳಲ್ಲಿ ವಿಧಾನಸಭೆಗೂ ಮತದಾನದ ದಿನಾಂಕವನ್ನು ಪ್ರಕಟ ಮಾಡಲಾಯಿತು ಅದರ ಜೊತೆ ಜೊತೆಗೆ ಈ ಬೈ ಎಲೆಕ್ಷನ್ ಉಪಚುನಾವಣೆಗೂ ಕೂಡ ದಿನಾಂಕ ಪ್ರಕಟ ಮಾಡಿದರು ಲೋಕಸಭೆ ಚುನಾವಣೆಯ ಜೊತೆಗೆ ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಘೋಷಣೆ ಮಾಡಿದೆ ಮೇ ಏಳನೇ ತಾರೀಕು ಅಂದರೆ ಎರಡನೇ ಹಂತದ ಚುನಾವಣೆ ನಡೀತಾ ಇರುತ್ತಲ್ಲ ಲೋಕಸಭೆಗೆ ಅದೇ ಸಂದರ್ಭದಲ್ಲಿ ಉಪಚುನಾವಣೆಯೂ ಕೂಡ ನಡೆಯುತ್ತೆ ಇನ್ನು ಜೂನ್ ನಾಲ್ಕನೇ ತಾರೀಕು ಲೋಕಸಭೆಯ ಫಲಿತಾಂಶದ ಜೊತೆ ಜೊತೆಗೆ ಈ ಉಪಚುನಾವಣೆಯ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡ್ತಾರೆ ಜೊತೆಗೆ ದೇಶದ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಈ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದ ಸುರಪುರ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ರು ಇದರ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆಯನ್ನ ನಿಗದಿಪಡಿಸಲಾಗಿದೆ ಸುರಪುರದಲ್ಲಿ ಮಾಜಿ ಸಚಿವ ರಾಜುಗೌಡ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಜನರು ಒಂದು ಕಡೆ ನನ್ನ ಸೋಲಿಸಿದಂತೂ ನನ್ನ ಮೇಲೇನೂ ಅನುಕಂಪ ಇದೆ ಹಂಗಾಗಿ ಅಭಿವೃದ್ಧಿ ನೋಡಿ ನನಗೆ ಮತ ಆಗ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ಜನರಿಗೆ ಏನಂದ್ರೆ ಅಭಿವೃದ್ಧಿ ಕುಂಠಿತ ಆಗಿದ್ದು ಭಾಳ ಬೇಜಾರಾಗಿದೆ ಎರಡನೇ ಪೀಕ್ ರೈತರಿಗೆ ನೀರು ಇರಲಾರ್ದ ಇವತ್ತು ಕರುಗಳಿಗೂ ನೀರು ಕುಡಿಯಲಾರ್ದಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ ಇವೆಲ್ಲ ಜನರು ಯೋಚನೆ ಮಾಡಿದಾಗ ಇಲ್ಲಪ್ಪ ನಮಗೆ ಅಭಿವೃದ್ಧಿಗೆ ಪರ ಮತ ಆಗ್ತೀವಂತ ಜನರಿಗೆ ಅಲ್ಲೇ ಮಾತಾಡ್ತಿದ್ದಾರೆ ಹಾಗಾಗಿ ಅಭಿವೃದ್ಧಿ ನೋಡಿ ನನಗೆ ಮತ ಆಗ್ತಾರಂತ ಸಂಪೂರ್ಣ ನನಗೆ ವಿಶ್ವಾಸ ಇನ್ನು ಲೋಕಸಭೆಯ ಚುನಾವಣೆಯ ಮತದಾನದ ಜೊತೆ ಜೊತೆಗೆ ಒಂದು ನಾಲ್ಕು ರಾಜ್ಯಗಳಲ್ಲಿ ವಿಧಾನಸಭೆಗೂ ಮತದಾನದ ದಿನಾಂಕವನ್ನು ಪ್ರಕಟ ಮಾಡಲಾಯಿತು ಅದರ ಜೊತೆ ಜೊತೆಗೆ ಈ ಬೈ ಎಲೆಕ್ಷನ್ ಉಪಚುನಾವಣೆಗೂ ಕೂಡ ದಿನಾಂಕ ಪ್ರಕಟ ಮಾಡಿದರು ಲೋಕಸಭೆ ಚುನಾವಣೆಯ ಜೊತೆಗೆ ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಘೋಷಣೆ ಮಾಡಿದೆ ಮೇ ಏಳನೇ ತಾರೀಕು ಅಂದರೆ ಎರಡನೇ ಹಂತದ ಚುನಾವಣೆ ನಡೀತಾ ಇರುತ್ತಲ್ಲ ಲೋಕಸಭೆಗೆ ಅದೇ ಸಂದರ್ಭದಲ್ಲಿ ಉಪಚುನಾವಣೆಯೂ ಕೂಡ ನಡೆಯುತ್ತೆ ಇನ್ನು ಜೂನ್ ನಾಲ್ಕನೇ ತಾರೀಕು ಲೋಕಸಭೆಯ ಫಲಿತಾಂಶದ ಜೊತೆ ಜೊತೆಗೆ ಈ ಉಪಚುನಾವಣೆಯ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡ್ತಾರೆ ಜೊತೆಗೆ ದೇಶದ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಈ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದ ಸುರಪುರ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ರು ಇದರ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆಯನ್ನ ನಿಗದಿಪಡಿಸಲಾಗಿದೆ ಸುರಪುರದಲ್ಲಿ ಮಾಜಿ ಸಚಿವ ರಾಜುಗೌಡ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಜನರು ಒಂದು ಕಡೆ ನನ್ನ ಸೋಲಿಸಿದಂತರೂ ನನ್ನ ಮೇಲೇನೂ ಅನುಕಂಪ ಇದೆ ಹಂಗಾಗಿ ಅಭಿವೃದ್ಧಿ ನೋಡಿ ನನಗೆ ಮತ ಆಗ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ಜನರಿಗೆ ಏನಂದ್ರೆ ಅಭಿವೃದ್ಧಿ ಕುಂಠಿತ ಆಗಿದ್ದು ಭಾಳ ಬೇಜಾರಾಗಿದೆ ಎರಡನೇ ಪೀಕ್ ರೈತರಿಗೆ ನೀರು ಇರಲಾರ್ದ ಇವತ್ತು ಕರುಗಳಿಗೂ ನೀರು ಕುಡ್ಲಾರ್ದಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ ಇವೆಲ್ಲ ಜನರು ಯೋಚನೆ ಮಾಡಿದಾಗ ಇಲ್ಲಪ್ಪ ನಮಗೆ ಅಭಿವೃದ್ಧಿ ಪರ ಮತ ಆಗ್ತೀವಂತ ಜನರಿಗೆ ಅಲ್ಲೇ ಮಾತಾಡ್ತಿದ್ದಾರೆ ಹಾಗಾಗಿ ಅಭಿವೃದ್ಧಿ ನೋಡಿ ನನಗೆ ಮತ ಹಾಕ್ತಾರಂತ ಸಂಪೂರ್ಣ ನನಗೆ ವಿಶ್ವಾಸ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ